हाय फ्रेंड्स वेलकम बैक टू माय चैनल नान निम होस्ट किरण शेट्टी ಏನಪ್ಪಾ ಇವತ್ತಿನ ರಿವ್ಯೂ ಅಂದರೆ ರಾಯಲ್ ಸ್ಟ್ಯಾಗ್ ಬ್ಯಾರಲ್ ಸೆಲೆಕ್ಟ್. ಇದರಲ್ಲಿ ಏನಪ್ಪಾ ವಿಶೇಷ ಇದೆ ಅಂತ ನೀವು ಕೇಳ್ಬೋದು. ಅದೇನಂದರೆ ಸೆಲೆರೋ ಪ್ರೊಸೆಸ್ಸಲ್ಲಿ ಈ ವಿಸ್ಕಿನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದು ಹೇಗೆ ಅಂತ ನೀವು ತಿಳ್ಕೊಬೇಕಲ್ಲ, ಹಾಗಿದ್ರೆ ಬನ್ನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಕೊನೆ ತನಕ ನೋಡಿ. ಫ್ರೆಂಡ್ಸ್ ಈ ರಾಯಲ್ ಸ್ಟ್ಯಾಗ್ ಬ್ಯಾರಲ್ ಸೆಲೆಕ್ಟ್ ವಿಸ್ಕಿ ಬಗ್ಗೆ ಮಾತಾಡಿದ್ರೆ ಇದು 1995 ಸ್ಟಾರ್ಟ್ ಆಗಿದ್ದ ವಿಸ್ಕಿ. ಹಾಗೆ ಇದೊಂದು ಚೀಪೆಸ್ಟ್ ವಿಸ್ಕಿ ಅಂತ ಕೂಡ ಹೇಳ್ಬೋದು. ಯಾಕೆಂದರೆ ಕಡಿಮೆ ಬಜೆಟ್ಗೆ ಒಂದು ವಿಸ್ಕಿ ಬೇಕು ಅಂದರೆ ಇದನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಹಾಗೆ ಇದರಲ್ಲಿ ಸೆಲೆರೋ ಪ್ರೊಸೆಸ್ ಅಂತ ಇದೆ. ಏನಪ್ಪ ಅದು ಸೆಲೆರೋ ಪ್ರೊಸೆಸ್ ಅಂದರೆ ಬ್ಯಾರೆಲ್ಸು ಸ್ಟ್ಯಾಕ್ ಬೈ ಸ್ಟ್ಯಾಕ್ ಅಂದರೆ ಒಂದ್ರ ಮೇಲೆ ಒಂದು ಜೋಡಿಸಿರ್ತಾರೆ. ಸೊ ಕೆಳಗಡೆ ಇರೋ ಬ್ಯಾರೆಲ್ಸು ಬೇಗ ಮೆಚ್ಯೂರ್ ಆಗುತ್ತೆ, ಆ ಬ್ಯಾರೆಲ್ಸ್ನ ಫಸ್ಟ್ ತಕ್ಕೊಂಡು ಹಾಗೆ ಮೇಲ್ಗಡೆ ಇರೋ ಬ್ಯಾರೆಲ್ಸ್ನ ಕೆಳಗಡೆ ಇಡ್ತಾರೆ. ಇದು ಸೆಲೆರೋ ಪ್ರೊಸೆಸ್ಸು. ಈ ಪ್ರೊಸೆಸ್ಸಲ್ಲಿ ಈ ರಾಯಲ್ ಸ್ಟ್ಯಾಗ್ ಬ್ಯಾರೆಲ್ ಸೆಲೆಕ್ಟ್ ವಿಸ್ಕಿ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇದ್ರ ಬಗ್ಗೆ ತಿಳ್ಕೊಂಡ್ವಿ, ಇದ್ರ ಟೇಸ್ಟ್ ಹೇಗಿದೆ, ನಿಜವಾಗ್ಲೂ ಸ್ಮೂತ್ ಆಗಿದೆಯಾ ಹಾರ್ಶ್ ಆಗಿದೆಯಾ ನೀವು ನೋಡಬೇಕಲ್ಲ. ಹಾಗಿದ್ರೆ ಬನ್ನಿ ಮತ್ತೆ ಟೇಸ್ಟಿಂಗ್ ಸೆಗ್ಮೆಂಟ್ಗೆ ಹೋಗಿ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಫ್ರೆಂಡ್ಸ್ ನೀವು ನೋಡ್ಬೋದು ಇದು ಬಾಟಲಿಂಗ್ ಅಂತೂ ಸಖತ್ತಾಗಿದೆ, ಉದ್ದಕ್ಕಿದೆ. ಇದು ನೋಡಿ ಸೆಲೆರೋ ಪ್ರೊಸೆಸ್ಸಲ್ಲಿ ಮಾಡಿರೋದು. ಈ ಬಾಟಲ್ ಮೇಲೆ ಮೆನ್ಷನ್ ಮಾಡಿದ್ದಾರೆ, ನಾನು ಹೇಳಿದೆ ಹೇಗೆ ಮಾಡ್ತಾರೆ ಅಂತ. ಇದು ಬ್ಯಾರಲ್ ಸೆಲೆಕ್ಟ್ ಅಂತ. ಇದು ಪ್ರೈಸಿಂಗ್ ಎಷ್ಟಪ್ಪ ಅಂದರೆ ನಿಮಗೆ 259 ರುಪೀಸ್ ಆಗುತ್ತೆ. ಇದು ಬ್ಯಾಂಗ್ಳೂರ್ ಕರ್ನಾಟಕ ಪ್ರೈಸಿಂಗು. ಬೇರೆ ಕಡೆ ಹೋಗಿದ್ರೆ ನಿಮಗೆ ಇನ್ನೂ ಸ್ವಲ್ಪ ಚೀಪಾಗಿ ಸಿಗ್ಬೋದೇನೋ ಗೊತ್ತಿಲ್ಲ. ಕಂಪೇರ್ ಟು ಅದರ್ ಸ್ಟೇಟ್ಸು ನಮ್ಮ ಸ್ಟೇಟಲ್ಲಿ ಸ್ವಲ್ಪ ಜಾಸ್ತಿನೇ ಟ್ಯಾಕ್ಸ್ ಹಾಕ್ತಾರೆ, ಹಾಗೆ ಪ್ರೈಸ್ ಕೂಡ ಜಾಸ್ತಿ ಇದೆ. ಫುಲ್ ಬಾಟಲ್ ನಿಮಗೆ ಅರೌಂಡ್ 1000 ರುಪೀಸ್ ಒಳಗಡೆ ಸಿಗುತ್ತೆ. ನೀವು ನೋಡ್ಬೋದು ಈ ಥರ ಓಪನ್ ಮಾಡಬೇಕು. ಇದಕ್ಕೆ ಸ್ಟಾಪರ್ ಏನು ಕೊಟ್ಟಿಲ್ಲ. ಸ್ಮೆಲ್ ಹೇಗಿದೆ ನೋಡೋಣ. ಸ್ಮೆಲ್ ಅಂತೂ ಅಷ್ಟೊಂದು ಹಾರ್ಶ್ ಆಗಿಲ್ಲ. ಟೇಸ್ಟಿಂಗ್ ಹೇಗಿದೆ ನೋಡೋಣ. ಹಾಗೆ ಇದ್ರ ಆಲ್ಕೋಹಾಲ್ ಪರ್ಸೆಂಟೇಜ್ ಎಷ್ಟಪ್ಪ ಅಂದರೆ 42.8% ಇದೆ ಆಲ್ಕೋಹಾಲ್ ಪರ್ಸೆಂಟೇಜು. ಇದು ಬ್ಯಾರಲ್ ಸೆಲೆಕ್ಟ್ ಆಗಿರೋದ್ರಿಂದ ಸೆಲೆಕ್ಟೆಡ್ ಬ್ಯಾರಲ್ ವಿಸ್ಕಿನೇ ಇದರಲ್ಲಿ ಫಿಲ್ ಮಾಡಿರ್ತಾರೆ. ಹೇಗಿರುತ್ತೆ ಟೇಸ್ಟು ನೋಡೋಣ. ಸ್ಲೈಟಾಗಿ ಹಾರ್ಶ್ನೆಸ್ ಇದೆ, ಆಮೇಲೆ ಸ್ವೀಟ್ ಕ್ಯಾರಮೆಲ್ ಟೇಸ್ಟ್ ಬರುತ್ತೆ. ತುಂಬಾ ಹಾರ್ಶ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಓಕೆ ಆಗಿದೆ, ಚೆನ್ನಾಗಿದೆ ವಿಸ್ಕಿ. ಆಮೇಲೆ ನಿಮ್ಗೆ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ ಬರ್ನಿಂಗ್ ಸೆನ್ಸೇಷನ್ ಇದೆ, ಸ್ವಲ್ಪ ಜಾಸ್ತಿನೇ ಬರ್ನ್ ಆಗ್ತಾ ಇದೆ. ಸೊ ಇದು 42.8% ಆಲ್ಕೋಹಾಲು. ಹಾಗೆ ನೀವು ನೋಡ್ಬೋದು ಕ್ಯಾರಮೆಲ್ ಕಲರಿಂಗ್ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಕ್ಯಾರಮೆಲ್ ಗೋಲ್ಡನ್ನಿಶ್ ಕಲರ್ ಇದೆ. ಓವರಾಲ್ ಆಗಿ ಹೇಳಬೇಕು ಅಂದರೆ ಇದೊಂದು ಒಳ್ಳೆ ವಿಸ್ಕಿ ಅಂತ ಹೇಳ್ಬೋದು. ಕಡಿಮೆ ಬಜೆಟಿಗೆ ಚೆನ್ನಾಗಿದೆ ವಿಸ್ಕಿ. ಬೇರೆ ಲೋಕಲ್ ವಿಸ್ಕಿ ಕಂಪೇರ್ ಮಾಡಿದ್ರೆ ಇದೊಂದು ಸ್ಟ್ಯಾಂಡರ್ಡ್ ವಿಸ್ಕಿ. ಹಾಗೆ ಇದು ರಿಕಾರ್ಡ್ ಅನ್ನೋ ಕಂಪನಿ ಈ ವಿಸ್ಕಿಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಹಾಗೆ ಇದರಲ್ಲಿ ತುಂಬ ವಿಸ್ಕಿಗಳು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಯಾವ್ದಪ್ಪ ಅಂದರೆ ನಿಮಗೆ ಗೊತ್ತಿರೋ ಬ್ರ್ಯಾಂಡ್ಗಳೇ 100 ಪೈಪರ್ಸ್, ಐ ಬಿ ರೆಡ್ ರಮ್, ಹಾಗೆ ಆಬ್ಸಲ್ಯೂಟ್ ಓಡ್ಕ ಕೂಡ ಈ ಕಂಪ್ನಿಯವರೇ ಮ್ಯಾನುಫ್ಯಾಕ್ಚರ್ ಮಾಡೋದು. ಫ್ರೆಂಡ್ಸ್ ಹೇಗೆ ಅನ್ನಿಸ್ತು ಈ ವಿಡಿಯೋ, ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಹಾಗೆ ಈ ನಿಮ್ಮ ಕನ್ನಡ ಯೂಟ್ಯೂಬರ್ನ ಸಪೋರ್ಟ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬು ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಕುಡಿಯೋದು ಪ್ಯಾಷನ್ ಆಗಿರಬೇಕು, ಹ್ಯಾಬಿಟ್ ಆಗಿರಬಾರ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡ್ರಿಂಕ್ ರೆಸ್ಪಾನ್ಸಿಬ್ಲಿ.